Hi, welcome to Anvaya Vlogs. Iron box egappa clean madadandre first neevu iron box na heat maadkobeku. Switch on maadibittu ond 2 nimsha heat maadkoli. Heat maadadmele off maadi. Off maadadmele nimbeennu matte baking soda athwa adige soda ಹಾಕ್ಬಿಟ್ಟು ಅಂದರೆ ನಿಂಬೆಹಣ್ಣಿಗೆ ಬೇಕಿಂಗ್ ಸೋಡಾನ ಅದ್ದುಬಿಟ್ಟು ಈ ಥರ ಉಜ್ಜಬೇಕು. ಅಂದರೆ ಹುಷಾರಾಗಿ ಮಾಡಿ, ಯಾಕಂದರೆ ಐರನ್ ಬಾಕ್ಸ್ ಬಿಸಿ ಇರುತ್ತೆ ಅಲ್ವಾ. ಈ ಥರ ನೀಟಾಗಿ ನಿಂಬೆಹಣ್ಣು ಸೋಡಾ ಮಿಕ್ಸ್ ಮಾಡಿ ಈ ಥರ ಎಲ್ಲಿ ಕಲೆ ಆಗಿದೆಯೋ ಅಲ್ಲಿ ಚೆನ್ನಾಗಿ ಇದು ಮಾಡಬೇಕು. ಅದಾದಮೇಲೆ ಸ್ಕ್ರಬ್ಬರ್ ತಗೊಂಡು ಉಜ್ಜಬೇಕು. ನೀವು ಸ್ಕ್ರಬ್ಬರು ಈ ಥರ ತಗೋಬೇಡಿ, ನಾನು ಈ ಥರ ತಗೊಂಡೆ ಬಟ್ ತುಂಬ ನಿಧಾನ ಆಯ್ತು ನಂದು. ನೀವು ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದಾದರೂ ತಗೊಳ್ಳಿ, ಅಥವಾ ಫಾಯಿಲ್ ಶೀಟ್ ಬರುತ್ತೆ ನೋಡಿ, ಫಾಯಿಲ್ ಶೀಟ್ ಆದರೂ ತಗೊಳ್ಳಿ, ಅಥವಾ ಇದು ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತೆ ಅಲ್ವಾ ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಈ ಥರ ಒಂದು 10 ಮಿನಿಟ್ಸ್ ಉಜ್ಜಬೇಕು ಅದ್ರ ಮೇಲೆ. ಬಟ್ ನಿಧಾನಕ್ಕೆ ಮಾಡಿ, ಐರನ್ ಬಾಕ್ಸ್ ಬಿಸಿ ಇರುತ್ತೆ ಅಲ್ವಾ. ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡಿ. ಮತ್ತೆ ಸ್ಕ್ರಬ್ ಮಾಡಾದಮೇಲೆ ಒಂಚೂರು ನೀರು ತಗೊಂಡು ಮತ್ತೆ ಸ್ಕ್ರಬ್ಬರಲ್ಲೇ ಇನ್ನೊಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇನ್ನೊಂಚೂರು ಇದ್ದರೆ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ. ಆ ಸ್ಕ್ರಬ್ಬರಲ್ಲೆಲ್ಲ ನೀಟಾಗಿ ಇದು ಮಾಡ್ಕೊಂಡಾದಮೇಲೆ ಒಂದು ಒಣ ಬಟ್ಟೆ ನೀರಲ್ಲಿ ಅದ್ಬಿಟ್ಟು ಐರನ್ ಬಾಕ್ಸ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ನೋಡಿ. ಆ ಥರ ನೀಟಾಗಿ ಒರೆಸ್ಬಿಟ್ರೆ ನಿಮ್ಮ ಐರನ್ ಬಾಕ್ಸ್ ಕ್ಲೀನ್ ಆಯಿತು. ನೀವು ಮನೆಯಲ್ಲೇ ಇರೋ ವಸ್ತುವಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ, ಎಷ್ಟು ಕ್ಲೀನಾಗಾಯಿತು ಅಂತ ನೋಡಿ. ನಿಮಗೆ ಈ ಚಾನಲ್ ಅಥವಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.